ತುಮಕೂರಿನ ವರೆನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಶುಕ್ರವಾರದಂದು ವಿಶೇಷ ಮಣಿಪುರಿ ನೃತ್ಯ ಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಮಣಿಪುರಿ ನೃತ್ಯವನ್ನು ಮಣಿಪುರಿ ರಾಸ್ ಲೀಲಾ ಎಂದು ಕರೆಯಲಾಗುತ್ತದೆ. ಇದು 8 ಪ್ರಮುಖ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಈ ನೃತ್ಯ ಪ್ರಕಾರವು ರಾಧಾಕೃಷ್ಣರ ಮಧುರ ರಾಸ್ನ ಭಕ್ತಿಯ ವಿಷಯಗಳೊಂದಿಗೆ ತುಂಬಿದೆ. ಶಾಸ್ತ್ರೀಯ ಮಣಿಪುರಿ ನೃತ್ಯವು ವಿಶಿಷ್ಟ ವೇಷಭೂಷಣಗಳನ್ನು ಒಳಗೊಂಡಿದ್ದು, ಪುರುಷ ಪಾತ್ರವು ಧೋತಿಯನ್ನು ಧರಿಸುತ್ತಾರೆ. ಇದನ್ನು ದೋತ್ರ ಅಥವಾ ದೋರ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಮಹಿಳಾ ಪಾತ್ರಗಳು ಗೊಂಬೆಯಂತಹ ವೇಷಭೂಷಣಗಳನ್ನು ಧರಿಸುತ್ತಾರೆ. ಮಕ್ಕಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಕಲೆಗಳ ಕುರಿತು ಅರಿವು ಮೂಡಿಸುವ ಸಲುವಾಗಿ ಈ ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಹಿಂದೆ ಯಕ್ಷಗಾನ, ರಾಜಸ್ಥಾನದ ಜನಪದ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಎಂದು ವರೆನ್ ಇಂಟರ್ನ್ಯಾಷನಲ್ ಶಾಲೆಯ ಸಿಇಒ ಮಮತಾ ತಿಳಿಸಿದರು. ಮಣಿಪುರಿ ನೃತ್ಯ ಕಲಾವಿದ ಡಾಕ್ಟರ್ ಮಂಜು ಮಾತನಾಡಿ, ಈ ನೃತ್ಯವು ವಿಷ್ಣುವಿನ ದಶಾವತಾರ ಹಾಗೆಯೇ ಕೃಷ್ಣ ಗೋಪಿಕೆಯರ ನಡುವೆ ನಡೆಯುವ ರಾಸಲೀಲೆಯ ಕುರಿತದ್ದಾಗಿದೆ. ಮಣಿಪುರಿ ನೃತ್ಯವು ಭರತನಾಟ್ಯ ಹಾಗೂ ಕಥಕ್ಕಳಿ ನೃತ್ಯಗಳನ್ನು ಹೋಲುತ್ತದೆ ಎಂದರು. ಮಾಡಲೋ ಇನ್ನ ಪಕ್ಕಿ